ರಾಜ್ಯ ಸಭಾ ಚುನಾವಣೆಯ ಸುದ್ದಿಯಿಂದ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಅನ್ನು ಆರಂಭಿಸ್ತಾ ಇದ್ದೀವಿ. ರಾಜ್ಯಸಭಾ ಚುನಾವಣೆಗಳು 4 ಸ್ಥಾನಗಳಿಗಾಗಿ ನಡೀತಾ ಇದೆ. ಕಣದಲ್ಲಿ 4 ಜನ ಅಭ್ಯರ್ಥಿಗಳಿದ್ದರೆ ಯಾರ್ದು ಏನೂ ಸಮಸ್ಯೆ ಇಲ್ಲ, ಎಲ್ಲರೂ ಸಲೀಸಾಗಿ ಚುನಾವಣೆ ಗೆದ್ಕೊಂಡು ಹೋಗ್ತಾ ಇದ್ದರು. ಕಾಂಗ್ರೆಸ್ನಲ್ಲಿ ಒಂದು ಚಿಂತೆ ಇತ್ತು, 5ನೇ ಅಭ್ಯರ್ಥಿನೇನಾದರೂ BJPಯವರು JDSನವರು ಕಣಕ್ಕಿಳಿಸಿದರೆ ಆತಂಕ ಇತ್ತು. ಆ ಆತಂಕ ಈಗ ನಿಜ ಆಗಿದೆ. ಉಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿಯಾಗಿ ರಾಜ್ಯಸಭೆಯ ರಣಾಂಗಣಕ್ಕಿಳಿದಿದ್ದಾರೆ. ಹಾಲಿ ಇರುವ ಮತಗಳ ಲೆಕ್ಕಾಚಾರ ಅಂದರೆ ಶಾಸಕರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸು 3 ರಾಜ್ಯಸಭಾ ಸದಸ್ಯರನ್ನ ಆರಿಸಿ ಕಳಿಸಬಹುದು, ಬಿಜೆಪಿ 1 ಆರಿಸಿ ಕಳಿಸಬಹುದು. ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಘೋಷಿಸಿ ಆಗಿದೆ. ಅಜಯ್ ಮಾಕನ್, GC ಚಂದ್ರಶೇಖರ್ ಮತ್ತು ನಾಸಿರ್. ಬಿಜೆಪಿ 1 ಅಭ್ಯರ್ಥಿಯನ್ನು ಘೋಷಿಸಿ ಆಗಿದೆ. ಆಂಡಿಗೆ ಇವರಷ್ಟೇ ಕಣದಲ್ಲಿದ್ದರೆ ಕಾಂಗ್ರೆಸ್ನವರು ತಮ್ಮ 3 ಈಸಿಯಾಗಿ ಗೆಲ್ಲಿಸಿ ಕಳಿಸ್ತಾ ಇದ್ರು, ಬಿಜೆಪಿ ಅಭ್ಯರ್ಥಿ ಕೂಡ ಸಲೀಸಾಗಿ ಪಾಸ್ ಆಗ್ತಾರೆ. ಅವಿರೋಧ ಅನ್ನುವ ರೀತಿಯಲ್ಲಿ ಆಯ್ಕೆಗಳಾಗ್ಬಿಡ್ತವೆ. ಆದರೆ ಈಗ BJPಯವರು JDSನವರು ಮಾತಾಡಿಕೊಂಡು ಉಪೇಂದ್ರ ರೆಡ್ಡಿಯವರನ್ನು ಕಣಕ್ಕಿಳಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ JDSನ ಉಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಈಗ GC ಚಂದ್ರಶೇಖರ್ ವರ್ಸಸ್ ಉಪೇಂದ್ರ ರೆಡ್ಡಿ. ನಾರಾಯಣ ಸಾ ಭಾಂಡ್ಗೆ BJP ಅಭ್ಯರ್ಥಿ. ನಿಮಗೊಂದು ಓಟಿನ ಲೆಕ್ಕಾಚಾರ ಹೇಳ್ತೀನಿ. ಕಾಂಗ್ರೆಸ್ 3 ಅಭ್ಯರ್ಥಿಗಳು ಅಜಯ್ ಮಾಕನ್, ನಾಸಿರ್ ಹುಸೇನ್ ಮತ್ತು GC ಚಂದ್ರಶೇಖರ್. ನಾರಾಯಣ ಸಾ ಭಾಂಡ್ಗೆ BJP ಅಭ್ಯರ್ಥಿ. ಕೊನೆಯ ಕ್ಷಣದಲ್ಲಿ ಉಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಇಪ್ಪತ್ತೇಳನೇ ತಾರೀಕು ಮತದಾನ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನೋಡ್ತಾ ಇದ್ದೀವಿ. ಮೊದಲ ಅಭ್ಯರ್ಥಿ ಅಜಯ್ ಮಾಕನ್, 2ನೇ ಅಭ್ಯರ್ಥಿ ನಾಸಿರ್ ಹುಸೇನ್, 3ನೇ ಅಭ್ಯರ್ಥಿ GC ಚಂದ್ರಶೇಖರ್. ನಾರಾಯಣ ಸಾ ಭಾಂಡ್ಗೆ BJP ಅಭ್ಯರ್ಥಿ ಮೊದಲ ಅಭ್ಯರ್ಥಿ, 2ನೇ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ. ಲೆಕ್ಕಾಚಾರ ಸುಲಭವಿದೆ ನೋಡಿ. ಉಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸ್ತಾ ಇರುವಂತಹ ಫೋಟೋ ನೋಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಸಮೇತ ರೇವಣ್ಣವರು ಇದ್ರು, ಬಂದು ನಾಮಪತ್ರ ಸಲ್ಲಿಸಿದ. ಇದು ನಾರಾಯಣ ಸಾ ಭಾಂಡ್ಗೆ. ದಿಲ್ಲಿಯಿಂದ ಅಜಯ್ ಮಾಕನ್ ಬಂದರು, ನಾಮಪತ್ರ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, GC ಚಂದ್ರಶೇಖರ್ ಅವರಿಗೆ KPCC ಅಧ್ಯಕ್ಷರು B-ಫಾರ್ಮ್ ಕೊಟ್ಟರು. ನಾಸಿರ್ ಹುಸೇನ್ರಿಗೆ ಕೊಡ್ತಿದ್ದಾರೆ, ಅಜಯ್ ಮಾಕನ್ರಿಗೆ ಕೊಟ್ಟರು. ಲೆಕ್ಕಾಚಾರ ಸಿಂಪಲ್ ಇದೆ.
ಒಬ್ಬ ರಾಜ್ಯಸಭಾ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ 45 ಶಾಸಕರ ಓಟು ಬೇಕು. 45 ಶಾಸಕರ ಓಟು ಬೇಕು. ಹೆಚ್ಚುವರಿ ಮತಗಳ ಲೆಕ್ಕಾಚಾರದ ಮೇಲೆ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವ ಪ್ರಯತ್ನಕ್ಕೆ ಬಿಜೆಪಿಯವರು JDSನವರು ಕೈ ಹಾಕಿದರು. ನಾರಾಯಣ ಸಾ ಭಾಂಡಗೆ ಅವರಿಗೆ 45 ಮತಗಳನ್ನು ಹಾಕಿದ ನಂತರ ಬಿಜೆಪಿ ಹತ್ರ 21 ಹೆಚ್ಚುವರಿ ಮತಗಳು ಉಳಿತು, 21 ಓಟಗಳು ಉಳಿತು. JDSನ 19 ಶಾಸಕರಿದ್ದಾರೆ, 40 ಟೋಟಲ್. ಜನಾರ್ದನ ರೆಡ್ಡಿ ಅವರ ಬೆಂಬಲ ಇವರಿಗಿದೆ, 41 ಓಟ ಆಯಿತು. ಇನ್ನು 4 ಓಟಗಳ ಕೊರತೆಯಾಗುತ್ತೆ, 45 ಬೇಕು, 4 ಓಟ್ ಕಡಿಮೆ ಆಗ್ತದೆ. ಏನು ಮಾಡಬೇಕು? ಅವಾಗ ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು, ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು. ಕಾಂಗ್ರೆಸ್ ಶಾಸಕರಾದರೂ ಮತ ಹಾಕಲಿ, ಅಥವಾ ಕಾಂಗ್ರೆಸ್ಸನ್ನು ಬೆಂಬಲಿಸಿರುವ 3 ಪಕ್ಷೇತರ ಶಾಸಕರು ಅವರಾದರೂ ಓಟ್ ಹಾಕಲಿ. ಆ 3 ಜನ ಉಪೇಂದ್ರ ರೆಡ್ಡಿ ಅವ್ರಿಗೆ ಓಟ್ ಹಾಕಿದ್ರು ಅಂತ ಅನ್ಕೊಳ್ಳಿ. ಆವಾಗ ಉಪೇಂದ್ರ ರೆಡ್ಡಿ ಅವರ ಮತಗಳ ಸಂಖ್ಯೆ 44 ಆಗುತ್ತೆ, ಇನ್ನೂ 1 ಕಡಿಮೆ ಆಗುತ್ತೆ. ಒಂದು ಓಟ್ ಕಡಿಮೆ ಆಗುತ್ತೆ. ಕಾಂಗ್ರೆಸ್ಸಿನ ಶಾಸಕರೊಬ್ಬರನ್ನ ಅಬ್ಸೆಂಟ್ ಮಾಡಿಸಲ್ಲ. ಈ ಬಿಜೆಪಿ JDSನಲ್ಲಿ ನಡೀತಾ ಇರೋ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ಸಿನ ಒಬ್ಬರು ಇಬ್ಬರು ಶಾಸಕರು ಅಬ್ಸೆಂಟ್ ಆದರು ಅಂತ ಇಟ್ಟು, ಒಬ್ಬರು ಅಬ್ಸೆಂಟ್ ಆದರೆ GC ಚಂದ್ರಶೇಖರ್ ಮತ್ತು ಉಪೇಂದ್ರ ರೆಡ್ಡಿ ಅವ್ರಿಗೆ ಈಕ್ವಲ್ ಓಟ್ಸ್ ಆಯ್ತು. ಆವಾಗ 2ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆಯಾಗತ್ತೆ. ಬಿಜೆಪಿ 66 ಶಾಸಕರಿದ್ದಾರೆ, 45 ಮತಗಳು ನಾರಾಯಣ ಸಾ ಭಾಂಡಗೆ ಅವರಿಗೂ ಬೇಕು. 45 ಶಾಸಕರು ನಾರಾಯಣ ಸಾ ಭಾಂಡಗೆ ಅವರಿಗೆ ಮತ ಹಾಕಿದ ನಂತರ 21 ಹೆಚ್ಚುವರಿ ಮತಗಳ ಬಿಜೆಪಿ ಅವ್ರದ್ದು ಉಳಿತವೆ. 66 - 45, 21 ಹೆಚ್ಚುವರಿ ಮತಗಳು ಉಳಿತವೆ. JDS ಹತ್ರ 19 ಶಾಸಕರಿದ್ದಾರೆ, 19 ಮತಗಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಶಾಸಕ, ಪಕ್ಷೇತರ ಅಂದ್ರೆ KRPP ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅವರು ಓಟ್ ಹಾಕ್ತಾರೆ ಇವರಿಗೆ. ಇವರಿಗೆ ಬೆಂಬಲ ಆಯಿತು, 41 ಆಯಿತು, 4 ಓಟು ಕೊರತೆ. ಇನ್ನು ಕಾಂಗ್ರೆಸ್ಸಿನ ಲೆಕ್ಕಾಚಾರಕ್ಕೆ ಹೋದರೆ 5ನೇ ಅಭ್ಯರ್ಥಿಯ ಗೆಲುವಿಗೆ 45 ಓಟು ಬೇಕು, 41 ಇದ್ದಾವೆ ನಿರೀಕ್ಷಿತ ಮತಗಳು. ಇದು ಹೆಚ್ಚು ಕಡಿಮೆ ಆಗ್ಬೋದು, ನಾನು ಹೇಳ್ತೀನಿ ನಿಮಗೆ ಹೆಚ್ಚು ಕಡಿಮೆ ಹೆಂಗಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ. ಗೆಲುವಿಗೆ 4 ಮತಗಳ ಕೊರತೆ ಆಗ್ತದೆ, ಇನ್ನು 4 ಶಾಸಕರು ಬೇಕು. ಕಾಂಗ್ರೆಸ್ಸು 3 ಸುಲಭವಾಗಿ ಗೆಲ್ಲಿಸುತ್ತೆ, 135 ಶಾಸಕರಿದ್ದಾರೆ, 3 ಜನ ಪಕ್ಷೇತರರ ಬೆಂಬಲ ಇದೆ. ಅಲ್ಲಿಗೆ 138 ಆಯಿತು ಸಂಖ್ಯೆ, ಟೋಟಲ್ ಸಂಖ್ಯೆ 138 ಆಯಿತು. 135 ಶಾಸಕರು 3 ರಾಜ್ಯಸಭಾ ಸದಸ್ಯರನ್ನು ಆರಿಸಬಲ್ಲರು. 130 ಒಬ್ಬ ರಾಜ್ಯಸಭಾ ಸದಸ್ಯನ ಆಯ್ಕೆಗೆ 45 - 3 135 3 ಆರಿಸ್ತಾರೆ. ಕಾಂಗ್ರೆಸ್ ಹತ್ರ 138 ಇದೆ, ಕಾಂಗ್ರೆಸ್ ಹತ್ರ ಹೆಚ್ಚುವರಿ ಮತಗಳು 3 ಇದ್ದಾವೆ. ಮೂರು ಹೆಚ್ಚುವರಿ ಮತಗಳ ಕಾಂಗ್ರೆಸ್ ಹತ್ರ ಇದೆ. ಬಿಜೆಪಿಯವರಿಗೆ BJP JDS ಮೈತ್ರಿಗೆ ಕೊರತೆ ಆಗೋದು 4 ಮತಗಳು. ಈಗ ಈ 3 ಪಕ್ಷೇತರರು ಏನಿದ್ದಾರಲ್ಲ, ಈ 3 ಜನ ಕ್ರಾಸ್ ವೋಟಿಂಗ್ ಮಾಡಿ ಬಿಜೆಪಿಯ ಕ್ಯಾಂಡಿಡೇಟ್ಗೆ ಹಾಕಿದ್ರೆ ಅವ್ರಿಗೇನು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದೆ. ಕಾಂಗ್ರೆಸ್ 135 ಶಾಸಕರು, ಬಿಜೆಪಿ 66 ಶಾಸಕರು, JDS 19 ಶಾಸಕರು, 4 ಜನ ಪಕ್ಷೇತರರು ಸಣ್ಣ ಪಕ್ಷದವರು ಎಲ್ಲ ಸೇರಿ. ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ಶಾಸಕರು, ಪುಟ್ಸ್ವಾಮಿಗೌಡ ಗೌರಿಬಿದನೂರಿನ ಶಾಸಕರು, ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ ಶಾಸಕ, 3 ಜನ ಕಾಂಗ್ರೆಸ್ ಕಡೆ ಇದ್ರೆ ಜನಾರ್ದನ ರೆಡ್ಡಿ BJP ಕಡೆಗಿದ. ಕಾಂಗ್ರೆಸ್
ಕಾಂಗ್ರೆಸ್ನ ಶಾಸಕರಷ್ಟೇ ಇಟ್ಕೊಂಡು 3 ರಾಜ್ಯಸಭಾ ಸದಸ್ಯರನ್ನು ಆರಿಸಿದ್ರು. 135 ಓಟ್ ಆಯಿತು. 3 ಎಕ್ಸ್ಟ್ರಾ ಓಟ್ ತಮ್ಮನ್ನು ಬೆಂಬಲಿಸಿರುವ ಪಕ್ಷೇತರರ 3 ಓಟ್ಗಳು ಅವರ ಹತ್ರ ಉಳಿತ. ಆ 3 ಜನ ಕುಪೇಂದ್ರ ರೆಡ್ಡಿ ಅವ್ರಿಗೆ ಓಟ್ ಹಾಕಿದ್ರೆ ಕುಪೇಂದ್ರ ರೆಡ್ಡಿ ಅವರ ಮತಗಳ ಸಂಖ್ಯೆ, ಅವರು ಪಡೆದ ಮತಗಳ ಸಂಖ್ಯೆ 44 ಆಗುತ್ತೆ. ಕಾಂಗ್ರೆಸ್ಸಿನ ಒಬ್ಬ ಶಾಸಕರೇನಾದರೂ ಮತ ಹಾಕದೆ ಹೋದರೆ, ಮತದಾನದಿಂದ ದೂರ ಉಳಿದರೆ GC ಚಂದ್ರಶೇಖರ್ ಅವ್ರಿಗೂ 44 ಓಟ್ ಹಾಕ್ತಾರೆ. ಈಕ್ವಲಿ ಎರಡನೆಯ ಪ್ರಾಶಸ್ತ್ಯದ ಮತಗಳ ಎಣಿಕೆಯ ಸಂದರ್ಭ ಆಗ ಬರುತ್ತೆ. ಎರಡನೆಯ ಪ್ರಾಶಸ್ತ್ಯದ ಮತಗಳು ಅಂದ್ರೆ 2 2ನೇ ಪ್ರಾಶಸ್ತ್ಯದ ಮತಗಳ ಮೌಲ್ಯ 1 ಮತ ಇದ್ದಂಗ. ಅಂದರೆ ಇಬ್ಬರು ಶಾಸಕರು ತಮ್ಮ ಎರಡನೆಯ ಪ್ರಾಶಸ್ತ್ಯ ಕುಪೇಂದ್ರ ರೆಡ್ಡಿ ಅವರಿಗೆ ಅಂತ ಹೇಳಿದ್ರೆ ಕುಪೇಂದ್ರ ರೆಡ್ಡಿ ಅವ್ರು 1 ಓಟ್ ಎಕ್ಸ್ಟ್ರಾ ಬಂತು ಅಂತ ಅರ್ಥ. JDS ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲಬೇಕು ಅಂದರೆ ಏನಾಗಬೇಕು ಅನ್ನೋದನ್ನು ಹೇಳಿದ್ದೀನಿ. ಹಾಗಾದರೆ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ಯಾ? ತುಂಬ ಚರ್ಚೆಗಳಿದ್ದಾವೆ. JDS ಶಾಸಕರ ಪೈಕಿ ಕೆಲವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಕಾಂಗ್ರೆಸ್ ಜೊತೆ ಟಚ್ಚಲ್ಲಿದ್ದಾರೆ, ಅದು ಇದು ಎಲ್ಲ. ಕುಮಾರಸ್ವಾಮಿ ಅವರಿಗೆ 1, ತಮ್ಮ ಶಾಸಕರು ಏನು ಮಾಡ್ತಾರೆ ಅಂತ ತಾವೇ ತಿಳ್ಕೋಬಹುದು. ನಿಜವಾಗ್ಲೂ ಕ್ರಾಸ್ ವೋಟಿಂಗ್ ಆಗುತ್ತೆ, ನಿಷ್ಠೆ ಬದಲಾಯಿಸಿದ್ದಾರೆ, ಅದು ತಿಳ್ಕೋಬಹುದು. ಅಕಸ್ಮಾತ್ 19 ಜನ ಶಾಸಕರು ಕುಪೇಂದ್ರ ರೆಡ್ಡಿ ಅವ್ರಿಗೆ ಓಟ್ ಹಾಕೋದು ಅಂತ ಇಟ್ಕೊಂಡು, ಆವಾಗ ನೋಡಿ ನಮ್ಮ ಯಾವ ಶಾಸಕರು ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ, ಕಾಂಗ್ರೆಸ್ ಜೊತೆ ಟಚ್ ಅಲ್ಲಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿಲ್ಲ ಅಂತ ತೋರಿಸ್ತಾರೆ. ಉಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ಸಿನ ಒಬ್ಬರು ಇಬ್ಬರನ್ನು ಅಬ್ಸೆಂಟ್ ಮಾಡಿಸ್ಬೇಕು ಇತ್ಯಾದಿ ಇತ್ಯಾದಿ ಚರ್ಚೆಗಳು JDS ಒಳಗೆ BJP ಒಳಗೆ ಆಗ್ತಿದ್ದಾವಲ್ಲ, ಹಂಗೆ DK ಶಿವಕುಮಾರನ್ ಕೈ ಕಟ್ಕೊಂಡು ಕುತ್ಕೋತಾರ. ಅವರು ಅವರದೇ ಆದ ಪ್ಲಾನ್ ಮಾಡ್ತಿರ್ತಾರೆ. ST ಸೋಮಶೇಖರ್ ಟೆಕ್ನಿಕಲಿ BJPಯಲ್ಲಿದ್ದಾರೆ, ಕೌಂಟ್ ಪ್ರಕಾರ BJP 66 ಶಾಸಕರ ಪೈಕಿ ಅವರು ಒಬ್ಬರು. ಬಟ್ BJPಯಿಂದ ಅವ್ರು ಹೊರಗೆ ಹೆಜ್ಜೆ ಇಟ್ಟು ಯಾವುದೋ ಕಾಲ ಆಗಿದೆ. ಈ ಸಲ ಸಿಕ್ಕಿದ್ದೇ ಚಾನ್ಸು ಅಂತ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕರು BJPಯಲ್ಲಿದ್ದಾರೆ, ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಶರಣಗೌಡ ಕಂದಕೂರ್ JDSನ ಶಾಸಕರು ಗುರುಮಿಟ್ಕಲ್ನಿಂದ ಗೆದ್ದಿದ್ದಾರೆ, ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೆ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ DK ಶಿವಕುಮಾರನ್ ಕೈ ಕಟ್ಕೊಂಡು ಕೂತ್ಕೊಂಡಿರೋದಿಲ್ಲ. ಶರಣಗೌಡ ಕಂದಕೂರ್ ಗುರುಮಿಟ್ಕಲ್ನ ಶಾಸಕರು, ST ಸೋಮಶೇಖರ್ ಯಶವಂತಪುರದ ಶಾಸಕರು, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕರು. ಶರಣಗೌಡ ಕಂದಕೂರ್ BJP JDS ಮೈತ್ರಿಯ ಬಗ್ಗೆ ಸಂತೋಷವಾಗಿಲ್ಲ. ಮೈತ್ರಿ ಘೋಷಣೆಯ ನಂತರ ಅವರು JDSನ ಯಾವ ಸಭೆಗೂ ಬಂದಿಲ್ಲ. ST ಸೋಮಶೇಖರ್ ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ಅಂತೂ MLC ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಶಿವರಾಮ್ ಹೆಬ್ಬಾರು ಅಂದರೆ ನಿಲುವನ್ನು ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ ಇದೆ ಅಷ್ಟೇ, ಟೆಕ್ನಿಕಲಿ BJPಯಲ್ಲಿದ್ದಾರೆ. DK ಶಿವಕುಮಾರ್ ಈ 3 ಸೇರಿಸಿ ಇನ್ನೂ ಯಾರ್ಯಾರೋ BJP JDSನ ಶಾಸಕರನ್ನು ಅಪ್ರೋಚ್ ಮಾಡಿರ್ತಾರೆ.
ಯಾರು ಯಾವ ಕಡೆ ಓಟ್ ಹಾಕ್ತಾರೆ ಅಂತ 27ನೇ ತಾರೀಕು ಗೊತ್ತಾಗುತ್ತೆ. ಯಾಕಂದ್ರೆ ರಹಸ್ಯ ಮತದಾನ ಇರೋದಿಲ್ಲ, ತೋರಿಸು ಓಟ್ ಹಾಕ್ಬೇಕು. ಅನೇಕ ಹಿರಿಯ ಮುಖಂಡರುಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತೆಗಳದ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ BJPಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣ್ ಸಾ ಬಾಂಡ್ವಿ ಅವರು ಅಭ್ಯರ್ಥಿ ಏನಿದ್ದಾರೆ, ಅದರ ಜೊತೆಯಲ್ಲಿ ಇವತ್ತು ಭೂಪೇಂದ್ರ ರೆಡ್ಡಿ ಅವರನ್ನು BJP JDSನ NDA ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ಲಿಕ್ಕೆ ಕಾರಣ BJPಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ದೆಹಲಿಯ BJPಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರು ಈ ತೀರ್ಮಾನ ಇವತ್ತೇನು ಮಾಡಿದ್ದೇವೆ. ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡೂ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ. ಎಲ್ಲ ಪಕ್ಷದ ವಿಶೇಷವಾಗಿ ಕಾಂಗ್ರೆಸ್ನ ಪಕ್ಷದ ಶಾಸಕ ಮಿತ್ರರಿಗೆ ಆತ್ಮಸಾಕ್ಷಿಯ ಮತವನ್ನು ನೀಡಿ ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀವಿ. ಇಲ್ಲೇ ಅದೆಲ್ಲ ವಿರೋಧ ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ. ನಾವು ಅಭ್ಯರ್ಥಿ ನಿಲ್ಲಿಸಿದ ತಕ್ಷಣ ಬಲಿಪಶು ಮಾಡೋಕ್ಕಲ್ಲ, ನಮ್ಮ ರಾಜಕೀಯ ಪಕ್ಷಗಳ ಹೋರಾಟ ಏನಿದೆ ಹೋರಾಟ ಮಾಡ್ತಾರೆ, ಕಾದು ನೋಡೋಣ. ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು, ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನೋಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ಆ ಪಕ್ಷ ವಿಫಲ ಆಗಿರೋದ್ರಿಂದನೇ ಅವರು BJP ಜೊತೆ ಒಟ್ಟಿಗೆ ಸೇರಿ ಹೊಸ ನಂಟಸ್ತನ ಮಾಡ್ತಾಯಿದ್ದಾರೆ. ಅಲ್ಲಿರೋಂಥ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಮತವನ್ನು ನಮಗೆ ಕೊಡ್ತಾರೆ ಅನ್ನೋದು ಭರವಸೆ ನಮಗೆ. ಆತ್ಮಸಾಕ್ಷಿ ಎಷ್ಟು ಮತ ನಿಮಗೆ ಗ್ಯಾರಂಟಿ ಇದೆ ಸರ್? ತಿಳಿಸ್ತೀವಿ, ಮತ ಆದಮೇಲೆ ತಿಳಿಸ್ತೀವಿ. ರಾತ್ರಿ NDA ಅಭ್ಯರ್ಥಿಯಾಗಿ 5ನೇ ಅಭ್ಯರ್ಥಿಗೆ ನೀವು ನಾಮಿನೇಷನ್ ಸಲ್ಲಿಸಬೇಕು ಅಂತ ಹೇಳಿದರು. ಅದರಿಂದ ಅವ್ರು ಸಲ್ಲಿಸಬೇಕು ಅಂತ ಹೇಳಿದಾಗ ಇವತ್ತು ಎರಡೂ ಪಾರ್ಟಿಯವರು ಬಂದಿದ್ದರು. ತಾವು ನೋಡಿದಾಗ ನಾವು ನಾಮಿನೇಷನ್ ಮಾಡಿ ಬಂದಿದ್ದೀವಿ. ನಾನು ಹೇಳೋದಕ್ಕೆ 100% ಸಾಧ್ಯ ಆಗಲ್ಲ, ಯಾಕಂದರೆ ನಾನು ಮಾತು ಆಡಿಲ್ಲ, ನನಗೆ ಸ್ನೇಹಿತರಿರೋದಂತೂ ನಿಜ. ಯಾರ ಹತ್ರನೂ ನಾನು ನಾಮಿನೇಷನ್ ಮಾಡ್ತೀನಿ ಅಂತೇಳಿ ಹೇಳಿರಲಿಲ್ಲ. ಆತ್ಮಸಾಕ್ಷಿ ಅನ್ನೋದಾದರೆ ನನಗೆ ಬಂದು ಓಟ್ ಹಾಕೋದಲ್ಲ, ಅದು ಅವ್ರ ಪಾರ್ಟಿಗೆ ಓಟ್ ಹಾಕ್ತಾರೆ ಆತ್ಮಸಾಕ್ಷಿ. ಅದನ್ನು ನಾನೇ ಕೇಳ್ತೀನಿ, ನನಗೆ ನಿಮಗೆ ನನ್ನ ಮೇಲೆ ಅಭಿಮಾನ ಇದ್ದು ಓಟ್ ಹಾಕಂಗಿದ್ರೆ ಹಾಕಿ ಅಂತ ಹೇಳ್ಬೋದು. ಆತ್ಮಸಾಕ್ಷಿ ನಾವು ಕೇಳಕ್ ಹೋಗ್ಬಾರ್ದು. NDA ಟೋಟಲ್ ಅಲ್ಟಿಮೇಟ್ಲಿ ದೇ ವಿಲ್ ಟೇಕ್ ದಿ ಡಿಸಿಷನ್. ಅದು ನೀವೇ ಕೇಳಬೇಕಾದ್ರೆ ಯಾವ ಕಾರಣಕ್ಕೆ ನೀವು ಹಾಕ್ಸಿದ್ರಿ, ನಂಬರ್ ಇಲ್ವಲ್ಲ ನಿಮ್ಮ ಹತ್ರ, ಯಾವ ಕಾರಣಕ್ಕೆ ಹಾಕಿದ್ದೀರಾ ಅಂತ ಕೇಳಬೇಕು. ನಮ್ಮ ಪಕ್ಷದಲ್ಲಿ ನಮಗೆ ಬೇಕಾಗಿರುವಂತ ಎಷ್ಟು ನಂಬರ್ MLAಗಳು ಬೇಕು ಅಷ್ಟು ನಂಬರ್ ಇದೀವಿ ನಾವು. ಇಲ್ಲ, ನಾವು ಗ್ಯಾರಂಟಿ 3 ಕ್ಯಾಂಡಿಡೇಟು, ಎಲ್ಲ ತುಂಬಾ ಏನು ನಮಗೆ ಮತಗಳು ಬೇಕು ಅಷ್ಟಿದೆ. ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ, ಗೊಂದಲ ಸೃಷ್ಟಿ ಮಾಡುವಂಥದ್ದ ಅಥವಾ ಏನು ಅನ್ನೋದು ನೀವು ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾವು ತುಂಬಾ ಕಂಫರ್ಟಬಲ್ ಆಗಿದ್ದೀವಿ, ನಮ್ದೇನು ತೊಂದರೆ ಇಲ್ಲ. ನಾವು 3 ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನೀವು ಮೀಡಿಯಾದವರು ಹೇಳಿದ್ರಿ, ನಮ್ಮ ಹತ್ರ ನಂಬರ್ ಇದೆ, ಏನಕ್ಕೆ ತಲೆ ಕೆಡಿಸ್ಕೋಬೇಕು? ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ನಮ್ಮ ಕೇಂದ್ರದ ವರಿಷ್ಠರು ಮತ್ತೆ ರಾಜ್ಯದ ಎಲ್ಲ JDSನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಬೇಕು ಅಂತೇಳಿ ಮಾನ್ಯ ಭೂಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರದೇ ಆದಂಥ JDS ಪಕ್ಷ ಅವ್ರದೇ ಆದಂಥ ಕಾರ್ಯತಂತ್ರಗಳು ಇದ್ದೇ ಇರ್ತದೆ. ಹಾಗಾಗಿ ಏನೇ ಬಂದರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ. ರಾಜಕಾರಣದಲ್ಲಿ ಹಲವು ಜನ ಹಲವು ಕಾರಣಕ್ಕೆ ಸ್ನೇಹಿತರಾಗಿರ್ತಾರೆ. ಹಾಗಾಗಿ 6 ಮತಗಳನ್ನು ತಗೊಳ್ಬೋದು ಅನ್ನೋ ವಿಶ್ವಾಸ ಇರ್ಬೋದು. ಆ ಆರು ಮತಗಳು ಹೆಚ್ಚುವರಿಯಾಗಿ ಬಂದರೆ ಗೆಲುವು ಕೂಡ ಸಾಧ್ಯ ಆಗುತ್ತೆ, ಕಷ್ಟದ್ದೇನಲ್ಲ. ಹಿಂದೆಲ್ಲ 10-12 ಹೆಚ್ಚುವರಿ ಓಟ್ ಇಟ್ಕೊಂಡೇ ಎಲೆಕ್ಷನ್ ನಡೆಸಿ ಗೆದ್ದು ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಈಗ 39 ಓಟು ಹೆಚ್ಚುವರಿಯಾಗಿದೆ, 6 ಮತಗಳ ಕೊರತೆ ಇದೆ. 6 ಮತಗಳು ಏನಾದರೂ ಕ್ರಾಸ್ ಓಟ್ ಆದರೆ ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಭಾಳ ಜನ ಸ್ನೇಹಿತರಿರ್ತಾರೆ, ಕಾಂಗ್ರೆಸ್ನಲ್ಲೂ ಭೂಪೇಂದ್ರ ರೆಡ್ಡಿ ಅವ್ರಿಗೆ ಸ್ನೇಹಿತರಿದ್ದಾರೆ. ಹಾಗಾಗಿ ಆ ಸ್ನೇಹಿತರು ಸಹಾಯ ಮಾಡಿದ್ರೆ ಗೆದ್ದುಬಿಡ್ಬೋದು, ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ನಲ್ಲೂ ಭೂಪೇಂದ್ರ ರೆಡ್ಡಿ ಅವರಿಗೆ ಸ್ನೇಹಿತರಿದ್ದಾರೆ ಅಂದರು ಸೀಟಿರಲ್ಲಿ.
ಹಾಗಂತ ಬಿ ಜೆ ಪಿಯಲ್ಲಿ ಜೆ ಡಿ ಎಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ನೇಹಿತರಿಲ್ವೇ? ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ, ಮಾರುತೇಶ್ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್, ಸುರೇಶ್ ಜೆ ಡಿ ಎಸ್ ಬೀಟ್ನ ರಿಪೋರ್ಟರ್, ಮತ್ತು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ವೈದ್ಯನಮನೆ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾಲ್ವರನ್ನೂ ಮಾತಾಡಿಸ್ತೀನಿ, ಏನಾಗಬಹುದು ಇದು ಅಂತ ಒಂದು ಸಣ್ಣ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.